ಹಾಗೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದಗಳು. ವಿವಿಧ ವೃಂದ ಸಂಘಗಳ ಅಧ್ಯಕ್ಷರು, ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು, ನಮ್ಮ ಸಂಘದ ಪ್ರಮುಖ ಪದಾಧಿಕಾರಿಗಳು, ರಾಜ್ಯದ ಎಲ್ಲ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರುಗಳು, ಎಲ್ಲ ಹಂತದ ಪದಾಧಿಕಾರಿಗಳಿಗೆ, ಅದ್ರ ಜೊತೆ ಬೆಂಗಳೂರು ನಗರದ ರಾಜ್ಯ ಪರಿಷತ್ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ನಮ್ಮ ಎರಡು ಪ್ರಮುಖವಾಗಿರುವಂಥ ಬೇಡಿಕೆಗಳ ಬಗ್ಗೆ ನಾವು ತುಂಬ ಸೀರಿಯಸ್ ಆಗಿ ಸರ್ಕಾರದ ಮುಂದೆ ಚರ್ಚೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದ ನಾವು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಇಡೀ ರಾಜ್ಯದಾದ್ಯಂತ ತಾವೆಲ್ಲ ಕೂಡ ವಿಧಾನಸೌಧದಲ್ಲಿ ಬಂದಿದ್ವಿ ತಾವೆಲ್ಲ ಕೂಡ ಯಾವ ರೀತಿಯಾಗಿರುವಂಥ ವಾತಾವರಣ ಇತ್ತು ರಾಜ್ಯದಲ್ಲಿ, ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಇದೇ ರೀತಿಯಾಗಿರುವಂಥ ವಾತಾವರಣ ಇತ್ತು ಅನ್ನುವಂಥದ್ದನ್ನು ತಮ್ಮ ಮಾಧ್ಯಮದಲ್ಲಿ ಕೂಡ ತಾವು ತಿಳ್ಕೊಂಡಿದ್ದೀರಾ ಅನ್ನುವಂಥದ್ದು ನನ್ನ ಭಾವನೆ. ಹೀಗೆ ನಮ್ಮ ಸಂಘಟನೆ ಅದ್ಭುತವಾಗಿರುವಂಥ ಒಂದು ಸಂಘಟನೆ, ಆ ರೀತಿಯಾಗಿರುವಂಥ ನಿಲುವು ನಿರ್ಧಾರಗಳನ್ನು ತೆಗೆದುಕೊಂಡಂಥ ಈ ಸಂದರ್ಭದಲ್ಲಿ ಸರ್ಕಾರ ನಿನ್ನೆಯಿಂದನೂ ಕೂಡ ನಮ್ಮ ಎರಡು ಬೇಡಿಕೆಗಳ ಬಗ್ಗೆ ಚರ್ಚೆಗಳನ್ನು ಸೀರಿಯಸ್ ಆಗಿ ನಿನ್ನೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿತು. ಬೆಳಗ್ಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾತಾಡಿದ್ರು, ಮಧ್ಯಾಹ್ನ ಎರಡೂವರೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಮತ್ತು ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ ಆಯಿತು. ಅಂತಿಮವಾಗಿ ಸರ್ಕಾರದ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ನಿನ್ನೆ 9 ಜನ ಸಚಿವರು, ಆರ್ಥಿಕ ಇಲಾಖೆ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿಯವರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಅನೇಕ ಎರಡು ಪ್ರಮುಖ ವಿಚಾರದ ಬಗ್ಗೆ ಚರ್ಚೆಗಳಾಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಸಕಾರಾತ್ಮಕವಾಗಿ ನಮ್ಮೆಲ್ಲ ಭಾವನೆಗಳನ್ನು ಕೂಡ ಕೇಳಿದರು, ಅವರು ಸರ್ಕಾರದ ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದರು. ಅಂತಿಮವಾಗಿ ಸರ್ಕಾರ ಮತ್ತು ನಾವುಗಳು ಈ ಒಂದು ಆಡಳಿತ ವ್ಯವಸ್ಥೆ ಒಂದು ಭಾಗ, ಒಟ್ಟಾಗಿ ಹೋಗಬೇಕು. ಸಂಘರ್ಷ ಅನ್ನುವಂಥದ್ದು ಅನಿವಾರ್ಯ ಬಂದರೆ ಸಂಘರ್ಷ ಮಾಡಬೇಕಾಗ್ತದೆ. ನೀವಾಗಲೇ ಸಂಘರ್ಷ ಹೋರಾಟದಂತಕ್ಕೆ ಹೋಗಿದ್ದೀರಾ, ದಯಮಾಡಿ ಹೋರಾಟ ಮಾಡುವಂಥದ್ದು ಬೇಡ. ನಾವು ನೀವು ಕೂತ್ಕೊಂಡು ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ, ನೀವು ತಗೊಳ್ಳಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ವಯಾಮೀಡಿಯಾ ಮಾಡಿಕೊಂಡು ಗಿವ್ ಅಂಡ್ ಟೇಕ್ ಪಾಲಿಸಿಗಳಲ್ಲಿ ಒಂದಿಷ್ಟು ತೆಗೆದುಕೊಳ್ಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ರು. ಅವರು ಅವರ ಸಂಗತಿಗಳನ್ನು ಹೇಳಿದ್ರು. ಏನು ಈಗ 7ನೇ ವೇತನ ಆಯೋಗದ ಬಗ್ಗೆ ಈಗ ಹೇಳಿದ್ರು, ಸರ್ಕಾರದಲ್ಲಿ ಭಾಳ ಸ್ಪಷ್ಟವಾಗಿ ಅವತ್ತಿನ ಸಭೆಯಲ್ಲಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಈಗ ವೇತನ ಆಯೋಗವನ್ನು ಸರ್ಕಾರ ರಚನೆ ಮಾಡಿದೆ, ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಫಿಟ್ಮೆಂಟ್ ಬೆನಿಫಿಟ್ ತೊಗೊಳ್ಬೇಕಂದ್ರೆ ಕನಿಷ್ಠ 2 ತಿಂಗಳಾದರೂ ಕೂಡ ನಮ್ಮ ಕಾಲಾವಕಾಶ ಬೇಕು ಅಂತೇಳಿ ವೇತನ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರನು ಕೂಡ ಒಂದು ಹಂತದಲ್ಲಿ ಒತ್ತಡವನ್ನು ಹಾಕ್ತು, ಒಂದು ವಾರ 10 ದಿವಸದಲ್ಲಾದರೂ ವರದಿಯನ್ನು ಕೊಡಿ, ಅವ್ರಿಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಆ ವೇತನ ಆಯೋಗದ ಕನಿಷ್ಠ 30 ದಿವಸ ಆದರೂ ಕೂಡ ಬೇಕು, 10 ಡೇಸ್ ಕೆಲಸ ಮಾಡಿದ್ರು ಕೂಡ ಡೀಟೇಲ್ ಆಗಿ ಸಮಯಾವಕಾಶ ಬೇಕು. ಜೊತೆಗೆ ಎಲ್ಲ ವೃಂದ ಸಂಘದನ, ಯಾಕಂದರೆ ಪೇ ಕಮಿಷನ್ ಗೈಡ್ಲೈನ್ಸ್ ಇದೆ, ನೀವೇನಾದರೂ ಮಧ್ಯಂತರ ವರದಿ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ವೃಂದ ಸಂಘಗಳು, ಜನಪ್ರತಿಗಳು, ಸಾರ್ವಜನಿಕರನ್ನು ಆಹ್ವಾನಿಸಿ ಅವ್ರನ್ನ ಹಿಯರ್ ಮಾಡಿ ಅದನ್ನು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಅದು 1 ತಿಂಗಳಾದರೆ ಸರ್ಕಾರ ಇಂಪ್ಲಿಮೆಂಟ್, ಅದ್ರ ಮುಂದೆ ಕ್ಯಾಬಿನೆಟ್ ಡಿಷನ್, ಅದ್ರ ಮುಂದೆ ಜೀವಗಳಾಗಬೇಕಾದ್ರೆ ನಮ್ಗೆ ಯಾವುದೇ ಕೆಲಸಗಳಾಗೋದಿಲ್ಲ ಅನ್ನುವಂಥದ್ದು ನಮ್ಮ ಅಧಿಕಾರಿ ವಲಯದಲ್ಲಿ ಚರ್ಚೆಗಳು. ಮತ್ತು ಇದು ಸರ್ಕಾರದ ನೀತಿ ನಿಯಮಗಳು ಕೂಡ ಹೀಗೆ ಇತ್ತು ಅನ್ನುವಂಥದ್ದನ್ನು ಅವರು ಕೂಡ ಸ್ಪಷ್ಟಪಡಿಸಿದ್ರು. ನಾವು ಕೂಡ ಕೆಲವು ಸಂದರ್ಭದಲ್ಲಿ 1 ವಾರದಲ್ಲಿ ರಿಪೋರ್ಟ್ ಕೊಡ್ತಾರೆ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾ ಇದ್ರು. ಅಧಿಕೃತವಾಗಿ ವೇತನ ಆಯೋಗನೇ ಕೂಡ ಸ್ಪಷ್ಟತೆಯನ್ನು ಹೇಳಿದ ಮೇಲೆ ಮತ್ತೆ ನಮ್ಮ ಮುಂದೆ ಇರುವಂಥ ಪರಿಹಾರ ಏನು ಅಂತ ಹೇಳಿದ್ರೆ, ಸರ್ಕಾರದ ಹಂತದಲ್ಲಿ ಇಮಿಡಿಯೇಟಾಗಿ ನೀವು ನಾಳೆ ಸ್ಟ್ರೈಕಿಗೆ ಹೋಗಿದ್ದೀರಾ, ನೀವು ಅನಿರ್ದಿಷ್ಟ ಅವಧಿ ಹೋಗ್ಬೇಕಾದ್ರೆ 1 ವಾರದಲ್ಲೂ ಕೂಡ ಈ ಆದೇಶ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡಬೇಕು ಅಂದರೆ 2011 ಇರ್ಬೋದು, 2006 ಇರ್ಬೋದು, 98ರಲ್ಲಿ ಮಧ್ಯಂತರ ಪರಿಹಾರ ಭತ್ಯೆಗಳನ್ನು ಅವತ್ತಿನ ಸರ್ಕಾರಗಳು 6% ಕೊಟ್ಟಿದೆ, 8 ಕೊಟ್ಟಿದೆ, 10 ಕೊಟ್ಟಿದೆ, 12 ಕೊಟ್ಟಿದೆ, 15 ಕೂಡ ಕೊಟ್ಟಿರುವಂಥ ಉದಾಹರಣೆಗಳು ನಮ್ಮ ಮುಂದಿದೆ. ಆಯಾ ಸಂದರ್ಭದಲ್ಲಿ, ಯಾಕಂದರೆ ಇದು ವಿಳಂಬ ಆಗೋ ಸಂದರ್ಭದಲ್ಲಿ ಒಂದು ಪರಿಹಾರವಾಗಿ ಸರ್ಕಾರ ಈ ವೇತನ ಆಯೋಗ ಸೌಲಭ್ಯ ಕೊಡ್ತೀನಿ ಅನ್ನುವಂಥ ಅಡ್ವಾನ್ಸ್ ಕಮಿಟ್ಮೆಂಟ್ ಆಗಿ ಇದನ್ನು ಕೊಡಲಿಕ್ಕೆ ಸರ್ಕಾರದಲ್ಲಿ ಅವಕಾಶ ಇತ್ತು. ಅದನ್ನು ಕೂಡ ಅಧಿಕಾರಿಗಳು ಚರ್ಚೆ ಮಾಡಿ ಈ ಒಂದು ಪರಿಹಾರ ಭತ್ಯೆಯನ್ನು ತೆಗೆದುಕೊಳ್ಳಿಕ್ಕೆ ತಮ್ಮದೇನು ವಿರೋಧ ಇಲ್ಲ ಅನ್ನುವಂಥ ಚರ್ಚೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಮ್ಮತದಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಚರ್ಚೆಗಳನ್ನು ಮಾಡಿ ತಾತ್ಕಾಲಿಕ ಪರಿಹಾರ ಈ ಭತ್ಯೆಗಳನ್ನು ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ನೌಕರೆಲ್ಲ ಸೇರಿ 15 ಲಕ್ಷ ಕುಟುಂಬಕ್ಕೆ ಅನುಕೂಲವಾಗುವಂಥ 17% ಫಿಟ್ಮೆಂಟ್ ಸೌಲಭ್ಯವನ್ನು 1/4/23 ಸರ್ಕಾರ ಘೋಷಣೆಯನ್ನು ಮಾಡಿ ಅಧಿಕೃತವಾಗಿ ಆದೇಶವನ್ನು ಮಾಡಿದೆ. ನಿನ್ನೆ ಚರ್ಚೆಗಳಲ್ಲಿ ಆಗಿರುವಂಥದ್ದಿಷ್ಟೇ, ನಾವು ಕೇಳಿರುವಂಥದ್ದು 40% ಫಿಟ್ಮೆಂಟ್. ಆ ಫಿಟ್ಮೆಂಟ್ ರಿಪೋರ್ಟ್ಗಳನ್ನು ನಾವು ವೇತನ ಆಗೋದ ಮುಂದೆ ಮಾಡ್ತೀವಿ. ಸರ್ಕಾರ ಕೂಡ ಅದ್ರ ಬಗ್ಗೆ ಹೇಳಿದೆ, ಫಿಟ್ಮೆಂಟ್ ಸೌಲಭ್ಯವನ್ನು ವೇತನ ಆಯೋಗದ ಮೂಲಕವಾಗಿ ನಾವು ಹೆಚ್ಚಿನ ಸೌಲಭ್ಯವನ್ನು ತೆಗೆದುಕೊಂಡು ಅದನ್ನು ಕೂಡ ನಾವು ಜಾರಿಗೊಳಿಸ್ತೇವೆ ಅನ್ನುವಂಥ ಭರವಸೆಯನ್ನು ಸರ್ಕಾರ ನಮಗೆ ಕೂಡ ಕೊಟ್ಟಿದೆ. ಅದನ್ನು ಲಿಖಿತವಾಗಿ ಕೊಟ್ಟಿದೆಯಾ ಅಂತ ಕೇಳ್ಬೋದು.
ಲಿಖಿತವಾಗಲ್ಲ, ಇದನ್ನು ಅಧಿಕೃತವಾಗಿ ಆದೇಶವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ಸ್ಪಷ್ಟ ಭರವಸೆನ ಅಧಿಕಾರಿಗಳು ಇದರಲ್ಲಿ ಇಮ್ಮಿಡಿಯೇಟ್ ಆಗಿ, ಅದನ್ನು ಕೂಡ ಒಂದು ತಿಂಗಳಾಗ್ಬೋದು, ಅದರೊಳಗೆ ನೀತಿ ಸಂಹಿತೆ ಬರಲಿಲ್ಲ ಅಂದರೆ ಅದನ್ನು ಕೂಡ ನಾವು ವರದಿಯನ್ನು ತರಿಸ್ಕೊಂಡು ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಅಲ್ಲೂ ಹೆಚ್ಚಿನ ಬೆನಿಫಿಟ್ ಸಿಕ್ಕಿದ್ರೆ ಮತ್ತೆ ಈಗಿರುವಂಥ 17% ಜೊತೆ ಅವರು 35 ಮಾಡ್ಬೋದು, 40 ಮಾಡ್ಬೋದು. ಆ ಪರ್ಸೆಂಟ್ ಡಿಫ್ರೆನ್ಸ್ ಏನಿದೆ 1/4 23 ಆ ಅರಿಯರ್ ಸೌಲಭ್ಯವನ್ನು ಕೂಡ ಕೊಡ್ತೇನೆ ಅಂತೇಳಿ ಸರ್ಕಾರ ನಮಗೆ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ.